ಗುರುಗಳೇ ನಮಸ್ಕಾರ ಗುರುಗಳೇ ನಾನು ರಾಘವೇಂದ್ರ ಸ್ವಾಮಿ ಭಕ್ತ ನಾನು ನನಗೆ ಒಂದು ರಾಘವೇಂದ್ರ ಸ್ವಾಮಿಯವರು ನಾನು ಅಂದ್ಕೊಂಡಿದ್ದ ಈಡೇರಿಸಿದ್ರು ಅವತ್ತಾದಂತ ಸಂತೋಷ ಇವತ್ತು ನಿಮ್ಮ ನಿಮ್ಮ ಫೋನ್ ಕಾಲ್ ಸಿಕ್ಕದಾಗ ನನ್ಗೆ ಸಿಕ್ಕಿದೆ ಗುರುಗಳೇ ಅಷ್ಟು ಸಂತೋಷ ಆಗ್ತಾ ಇದೆ ಗುರುಗಳೇ ನಾನು ನಿಮ್ಮ ಹತ್ರ ಒಂದು ವಿಷಯ ಕೇಳ್ಬೇಕು ಅಂತಿದೆ ವಿಷಯ ಅನ್ನೋದ್ಕಿಂತ ಪರ್ಮಿಷನ್ ಅಂತ ಹೇಳಿ ನಿಮ್ಮ ಹತ್ರ ಒಂದು ಆ ಇದು ಗುರುಗಳೇ ನಾವು ತೆರಿ ಚಿಕ್ಕಮಂಗ್ಳೂರು ಜಿಲ್ಲೆ ತೆರೀಕೆರೆ ತಾಲೂಕು ನಾಗರಾಜ್ ಹೇಳಿ ನಾನು ಮಾತಾಡ್ತಾ ಇದ್ದೀನಿ ನಾವು ರೈತ ಸಂಘಟನೆ ಕೆಲಸ ಮಾಡ್ಕೊಂಡಿದೀವಿ ಆಮೇಲೆ ನಮ್ಮ ಆಫೀಸ್ ಮುಂದೆ ಒಂದು ತುಂಬಾ ಪುರಾತನ ಕಾಲದ್ದು ಹಳೆಯದು ಒಂದು ದೊಡ್ಡ ಮರ ಇದೆ ಗುರುಗಳೇ ಅದು ಮೊನ್ನೆ ನಮ್ಮ ಊರಲ್ಲಿ ತುಂಬಾ ಗುಡುಗು ಸಿಡಿಲು ಎಲ್ಲಾ ಇದಾಗಿ ಮರ ಸೆಂಟ್ರಲ್ಲಿ ಓಪನ್ ಆಗ್ಬಿಟ್ಟಿದೆ ಅದನ್ನ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನಾವು ಇನ್ಫಾರ್ಮ್ ಮಾಡಿ ಅದನ್ನ ಕಡಿಸ್ಬೇಕು ಅಂತೆಲ್ಲ ಹೇಳಿ ಇಲ್ಲ ಅಂದ್ರೆ ಬಿದೋಗುತ್ತೆ ಕಡಿಸ್ಲಿಲ್ಲ ಅಂದ್ರೆ ಗುರುಗಳೇ ಹಳೆ ಕಾಲದ್ದು ಒಂದು ಅಹ್ ತುಂಬಾ ಹೆಚ್ಚು ಕಡಿಮೆ ಒಂದು ಅರವತ್ತೆಪ್ಪತ್ತು ಎಪ್ಪತ್ತು ವರ್ಷದ ಮರ ಇರ್ಬೇಕು ಗುರುಗಳೇ ಅದು ತುಂಬಾ ಇದೆ ಅದು ಅದು ಜಾತಿ ಅದು ಯಾವ್ದು ಅಂತ ಗೊತ್ತಾಗ್ತಾ ಇಲ್ಲ ಗುರುಗಳೇ ಅದು ತುಂಬಾ ಆಶ್ರಯ ಕೊಡ್ ತುಂಬಾ ಆಶ್ರಯ ಕೊಡ್ತಾ ಇದೆ ನೆರಳು ಅದು ಇದನ್ನ ಅದು ಅದು ಈಗ ಬಿಟ್ರೆ ಮನೆ ಮೇಲೆಲ್ಲಾ ಬೀಳುತ್ತೆ ನಮ್ಮ ಆಫೀಸು ಮತ್ತೆ ಪಕ್ಕದಲ್ಲಿ ಸ್ವಲ್ಪ ಹೋಟ್ಲೆಲ್ಲ ಇದೆ ಯಾಕೆ ಕಟ್ಸಕ್ ಹೋದ್ರೆ ನಮಗೆ ಈಗ ನೀವೆಲ್ಲಾನು ವೃಕ್ಷ ವೃಕ್ಷ ಅಂತೇಳಿ ಅಹ್ ಈ ಆಂದೋಲನ ಎಲ್ಲಾ ಮಾಡ್ತಾ ಇದೀರಲ್ಲ ಅದಕ್ಕೋಸ್ಕರ ನಿಮ್ಮಿಂದ ಒಂದು ಪರ್ಮಿಷನ್ ತಗೊಂಡೆ ಅದಕ್ಕೆ ಏನ್ ಮಾಡ್ಬೋದು ಅಂತ ಕೇಳೋಣ ಅಂತ ಹೇಳಿ ನೀನು ಶುರುವಾತಲ್ಲೇ ರಾಘವೇಂದ್ರ ಸ್ವಾಮಿಗಳ ಹೆಸರು ಹೇಳಿದೆ ರಾಘವೇಂದ್ರ ಸ್ವಾಮಿಗಳನ್ನ ಯಾವ ಮಂತ್ರದಿಂದ ಪೂಜಿಸ್ತೀಯಾ ಪೂಜಿಸ್ತೀಯ ಪೂಜ್ಯ ರಾಘವೇಂದ್ರ ಸತ್ಯ ಧರ್ಮ ಭಜತಾಂ ಕಲ್ಪ ವೃಕ್ಷ ನಮ್ಮತಾಂ ಕಾಮಧೇನು ಭಜತಾಂ ಕಾಮಧೇನು ಭಜತಾಂ ಕಾಮಧೇನು ಏಯ್ ನಮ್ಮತಾಂ ಕಾಮಧೇನು ಭಜತಾಂ ಕಾಮಧೇನು ಕಾಮಧೇನುಗೆ ಚ ಸಲ ಹೇಳುವ ನಮತಾಂ ಸತ್ಯಧರ್ಮ ರಥತೇನು ನಮತೇನುಗೆ ಅಲ್ವೋ ಪೂಜ್ಯಾಂದ್ರಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನು ವೇ ನೀನ್ ನಂಬಿಯಾ ಇದೇನಾ ರಾಘವೇಂದ್ರ ಸ್ವಾಮಿಗಳನ್ನ ನಂಬತ್ತ ನಮ್ ಈ ಮಂತ್ರ ನಂಬಿಯಾ ಖಂಡಿತ ನಂಬ ಈ ಮಂತ್ರದಲ್ಲಿ ಪೂರ ವೃಕ್ಷ ಸಂತತಿಯ ರಾಜನಾದಂತಹ ಕಲ್ಪವೃಕ್ಷ ಇದೆ ನಾ ನೀನೇ ಕಲ್ಪ ವೃಕ್ಷ ಅಂತ ನೀನ್ ರಾಘವೇಂದ್ರ ಸ್ವಾಮಿಗಳನ್ನ ಕಡ್ದಷ್ಟು ಆ ಮರ ಕಡದ್ರೆ ಬರೋ ಪಾಪ ಅದಕ್ಕೆ ವೃಕ್ಷ ರಕ್ಷ ಹೇಳ್ಬೇಕ ಅಲ್ವೋ ನಿನ್ ಮನೆ ಚಿಂತೆ ನಿನಗ ಆಗಿದೆ ಆದ್ರ ಚಿಂತೆ ಆಗಿಲ್ಲ ನಿನ್ಗೆ ನೀನ್ ಅರಣ್ಯ ಇರೋದ ಅಧಿಕಾರಿಗಳಿಗೆ ಬರಿಬೇಕಾಗಿರೋ ಪತ್ರ ಮರ ಕಡೀರಿ ಅಂತಲ್ಲ ಈ ಮರನ ರಕ್ಷಿಸಿ ಅಂತ ಬರಿಬೇಕು ನೋಡೋ ಮರ ಬೀಳ್ಬೇಕು ಅಂತಿದ್ರೆ ಅವ್ರು ಕಡಿಯೋವಾಗ್ಲೇ ಬಿದ್ದ ಬಿಡುತ್ತೆ ನಿಮ್ ಮನೆ ಮೇಲೆ ಬೀಳಬಾರ್ದು ಅಂತಿದ್ರೆ ಅದು ನಿಮ್ ಮನೆ ಮೇಲೆ ಬೀಳೋದೇ ಇಲ್ಲ ಮೊದಲನೇದಾಗಿ ಮರ ಸಿಡಿಲ್ ಬಡದಿದ್ರೇನೆ ಬೀಳದೆ ಇರೋದು ಬಿದ್ಬಿಡ್ತೇನ ಅದಕ್ಕೆ ನೀವು ಒಳ್ಳೆ ಪ್ರೊಟೆಕ್ಟಿವ್ ಈ ಜೆ ಸಿ ಬಿ ಅಂತಾರಲ್ಲ ಅಂತ ಎಕ್ವಿಪ್ಮೆಂಟ್ ನ ತರಿಸಿ ಸೀಳ್ ಬಿಟ್ಕೊಂಡಿರೋ ಎಲ್ಲವನ್ನ ಒಳ್ಳೆ ಹಗ್ಗಗಳಿಂದ ಕಟ್ಟಿ ಮತ್ತೆ ಜಾಯಿನ್ ಮಾಡಿ ಗುರುಗಳೇ ಅದು ಸರ್ಕಾರಿ ಜಾಗದಲ್ಲಿದೆ ಅದನ್ನ ಅವ್ರು ಮಾಡೋದಕ್ಕೆ ನಮ್ಮಲೆಲ್ಲ ಅಂತ ಎಕ್ವಿಪ್ಮೆಂಟ್ ದುಡ್ಡು ಕೊಟ್ರೆ ಎಲ್ಲಾ ಎಕ್ವಿಪ್ಮೆಂಟ್ ಬರುತ್ತೋ ನಿಮ್ಗೆ ಕಡಿಸೋದ್ರಲ್ಲೇ ಆಸಕ್ತಿ ಕಂಡ್ರುಗಳ ರಾಘವೇಂದ್ರ ಸ್ವಾಮಿ ನನ್ಗೆ ಒಳ್ಳೇದು ಮಾಡಿದಾರೆ ರಾಘವೇಂದ್ರ ಸ್ವಾಮಿನೇ ಕಡಿಯಕ್ ಹೋಗ್ತಿರ ನೀವು ಭಜತಾಂ ಕಲ್ಪ ವೃಕ್ಷಾಯ ನನ್ನ ಅದೃಷ್ಟ ನೀನ್ ಶುರುವಾತಲ್ಲೇ ರಾಘವೇಂದ್ರ ಸ್ವಾಮಿ ಹೆಸರು ಹೇಳಿದೆ ಆ ರಾಘವೇಂದ್ರ ಸ್ವಾಮಿನೇ ಅವರ ಊರಲ್ಲಿ ಮರಗಳೇ ಇರ್ಲಿಲ್ಲ ಗೊತ್ತಾ ನಿನ್ಗೆ ಮಂಚಾಲೆಯಲ್ಲಿ ಬರಿ ಬಂಡೆಗಳೇ ಇದ್ದಿದ್ದು ಮರ ನೋಡಿದ ತಕ್ಷಣ ಅಪ್ಕೊಂಡ್ಬಿಡ್ತಿದ್ರು ರಾಘವೇಂದ್ರ ಸ್ವಾಮಿಗಳ ಅಂತ ಮರಾನ ನಿಮ್ಗೆಲ್ಲ ಐಶ್ವರ್ಯ ಬೇಕೋ ಅದಕ್ಕೆ ರಾಘವೇಂದ್ರ ಸ್ವಾಮಿಗಳು ಬೇಕೋ ನಿಮ್ಗೆ ಪ್ರಕೃತಿ ಬೇಡವೋ ಪರಿಸರ ಬೇಡ್ವೋ ಏ ನಿಮ್ ಇಷ್ಟ ಹೋಗ್ರೆ ಅಂತ ಇಲ್ಲ ಇಲ್ಲ ಗುರುಗಳೇ ಅದಕ್ಕೋಸ್ಕರ ನಾನು ನಿಮ್ಮನ್ನ ಒಂದು ಫೋಟೋ ಹಾಕ್ರೋ ಅದ್ ಏನ್ ಇಂಪಾಸಿಬಲ್ ಇಲ್ವೋ ಈ ಜಗತ್ತಲ್ಲಿ ಪಾಪ ಅರವತ್ತ್ ಎಪ್ಪತ್ ವರ್ಷ ಅಲ್ಲ ಅದು ಸಿಡಿಲ್ ಬಡಿದ್ರೆ ಸೀಳ್ಕೊಂಡಿರೋ ಮರ ನೀನ್ ಒಂದ್ ಹೇಳ್ಕೊಡ್ತೀನಿ ಒಬ್ಬ ಮನುಷ್ಯ ಅಪ್ಪಿಕೊಂಡು ಎರಡೂ ಕೈ ಜೋಡಿ ಆದ್ರೆ ನೂರ್ ವರ್ಷ ಆಗಿದೆ ಮರಕ್ಕೆ ಅಂತ ಒಂದ್ ವೇಳೆ ಇಬ್ರು ಅಪ್ಪಿಕೊಂಡ್ರೆ ಇನ್ನೂರ್ ವರ್ಷ ಆಗಿದೆ ಅಂತ ಖಂಡಿತ ಎಷ್ಟು ಜನ ಹ ಮತ್ತೆ ನೀನ್ ಅದನ್ನ ಅರವತ್ ವರ್ಷ ಅಂತ ಸುಳ್ಳು ಹೇಳ್ತಾ ಇದೆಯಾ ಮೊದಲನೇದಾಗಿ ಅದನ್ನ ನಾಲ್ಕು ಜನ ಅಪ್ಕೊಂಡ್ರೆ ನಾನೂರ್ ವರ್ಷ ಆಗಿದೆ ಅಂತ ಅರ್ಥ ಒಬ್ಬ ಮನುಷ್ಯನಿಗೆ ನೂರ್ ವರ್ಷ ಆಯ್ಸು ಒಬ್ಬ ಮನುಷ್ಯ ಆರಡಿ ಮನುಷ್ಯ ಒಂದು ಮರನ ಅಪ್ಕೊಂಡಿದಾನೆ ಅಂದ್ರೆ ವರ್ಷ ಆಯ್ಸು ಅಂತ ಒಂದು ಕತೆ ಹೇಳ್ತೀನಿ ಕೇಳು ಬಾಂಬೆಲಿ ನಮ್ಮ ಬಿಲ್ಡಿಂಗ್ ಅಲ್ಲಿ ನಾಲ್ಕು ಮರಗಳ ಸಾಲಿತ್ತು ಹತ್ರನಿಗೆ ಯಾರೋ ವಿದೇಶಕ್ಕೆ ಹೋಗೋವರು ಒಂದು ಕಾರ್ ಕೊಟ್ಟಿದ್ರು ನೀವ್ ಇಟ್ಕೊಳ್ಳಿ ಸರ್ ನಾವು ಮಾರಕ್ ಮನ್ಸು ಬರ್ತಾ ಇಲ್ಲ ನೀವ್ ನಾವ್ ಊರಿಂದ ಬರೋವರೆಗೂ ನೀವೇ ಯೂಸ್ ಮಾಡಿ ಅಂತ ನಾ ಯಾವತ್ತು ಸ್ವಂತ ಕಾರು ಏನು ಬಳಸದವನಲ್ಲ ಯಾವತ್ತು ಬಾಡಿಗೆ ಇದು ಸಾಲ ಮಾಡಿದವನಲ್ಲ ಬಿಟ್ಟ ಹೋಗಿದ್ರು ಅದನ್ನ ಕಾರ್ ಪಾರ್ಕಿಂಗ್ ನಮ್ ಬಿಲ್ಡಿಂಗ್ ಪಾರ್ಕ್ ಜೊತೆನೆ ಫ್ಲಾಟ್ ಜೊತೆನೆ ಇದ್ದ ಪಾರ್ಕಿಂಗ್ ಅಲ್ಲಿ ಅದನ್ನ ಬಿಡ್ತಿದ್ದೆ ಆ ಪಾರ್ಕಿಂಗ್ ಅಲ್ಲಿ ಬಿಡೋವಾಗ ನಾಲ್ಕು ಮರ ಇದು ಇರೋದು ಅದಕ್ಕೆ ಬುಡ ಕಾಂಕ್ರೀಟ್ ಹಾಕ್ಬಿಟ್ಟಿದ್ರು ಪಾರ್ಕಿಂಗ್ ತೊಂದರೆ ಅಂತ ಸೊಸೈಟಿನ ಮಾತಾಡಿ ಒಂದು ತಿಂಗಳ ಘರ್ಷಣೆ ಮಾಡಿ ಮೂರು ತಿಂಗಳ ಒದ್ದಾಡಿ ಕಾಲು ಕೈ ಹಿಡಿದು ಅದಕ್ಕೆ ಪಾತಿ ಮಾಡಿಸಿದೆ ಅದು ಇವನೇ ಖರ್ಚು ಮಾಡಿ ಅಷ್ಟೊತ್ತಿಗೆ ಆ ಮರ ಒಂದು ಸತ್ತ ಪರಿಸ್ಥಿತಿ ಬಂತು ಆ ಪಕ್ಕದ ಕಾರ್ ಪಾರ್ಕಿಂಗ್ ಪಕ್ಕದವನು ಪಾರ್ಕ್ ಇದಾನಲ್ಲ ಅವನ ಕಾರ್ ಗೆ ಆ ಪಾತಿ ಮಾಡುವಾಗ ಅವನ ಪಾರ್ಕಿಂಗ್ ಅಲ್ಲಿ ಸ್ವಲ್ಪ ಜಾಗ ಊಟಾಯ್ತು ಅವನು ಹೆಂಗಂದ್ರೆ ಹೆಂಗೆ ಜಗಳ ದಿನ ನಿನ್ನಿಂದ ಹೋಯ್ತು ಪಾರ್ಕಿಂಗು ಮರ ಸತ್ತೋದ್ರೇನು ಅದನ್ನ ನಾನೇ ತೆಗಿಸ್ತೀನಿ ನನ್ನ ಪಾರ್ಕಿಂಗ್ ಅಲ್ಲಿ ಏನು ಒಂದು ನಾಲ್ಕು ಇಂಚ್ ಅಷ್ಟೇ ಆ ಒದ್ದಾಡ್ದ ಒಂದ್ ದಿವಸ ಬಾಂಬೆಲಿ ಹೆವಿ ಮಳೆ ಬಂತು ನೋಡಿದ್ಯಾ ಟೈಮಲ್ಲಿ ಆ ಮರ ಬಿತ್ತು ಮರ ಇದ್ದಿದ್ದು ನಮ್ ಕಾರ್ ಪಾರ್ಕಿಂಗ್ ಪಕ್ಕ ಸರಿ ಆದ್ರೆ ಒಂದೇ ಒಂದು ಇಂಚಷ್ಟು ದೂರದಿಂದ ಹೋಗಿ ಅವನ್ ಕಾರ್ ಮೇಲೆ ಬಿತ್ತು ಅವನು ಬಂದು ಕಡೆಗೆ ಸಾರಿ ಅಳ್ದ ಇದು ನನ್ ಕಾರ್ಗೂ ಈ ಮರಕ್ಕೂ ಸಂಬಂಧನೇ ಇಲ್ಲ ಈ ಪ್ರಕೃತಿನ ನನಗೆ ಪಾಠ ಕಲ್ಸ್ಬಿಡ್ತು ನಾನು ಆ ಮರಕ್ಕೆ ದ್ರೋಹ ಮಾಡಿದೆ ನನಗೆ ಇವತ್ತು ಗೊತ್ತಾಯ್ತು ಸರ್ ನಿಮ್ ಮಾತು ನಾನು ಕ್ಷಮಿಸ್ಬಿಡಿ ಸರ್ ನನ್ನ ಅಂತ ಕೇಳ್ಕೊಂಡ ಅಂದ್ರೆ ಮರಗಳಿಗೆ ಸಂವೇದನೆ ನೋಡು ಅವನ್ ಪಾರ್ಕಿಂಗ್ ಮಾಡೋವಾಗ ಬಿಟ್ಟಿದ್ರು ಅವನಿಗೆ ತೊಂದರೆ ಆಗ್ತಿತ್ತು ಪಾಪ ಅದು ಎಷ್ಟೇ ದ್ವೇಷ ಮಾಡಿದ್ರು ಅವನು ಪ್ರಾಪರ್ಟಿಗೆ ಮೇಲ್ ಬಿದ್ದಿದೆ ವಿನಃ ಆ ಪ್ರಾಣಕ್ಕೆ ಏನು ತೊಂದರೆ ಮಾಡ್ಲಿಲ್ಲ ತೆಂಗಿನ ಮರ ಕಾಯಿ ಅಥವಾ ಅದರದ್ದು ಅಹ್ ಅದ್ರ ಎಲೆ ಮೇಲಿಂದ ಬಿದ್ರೆ ಎಷ್ಟೋ ಜನ ಸಾಯ್ಬೋದು ಅದು ಯಾರು ಇಲ್ದೇ ಇರೋದು ನೋಡ್ಕೊಂಡ್ ಬೀಳತ್ತೆ ಮರಗಳಿಗಿರೋ ಸಂವೇದನೆ ನಮ್ಗಿಲ್ವೋ ನಾವ್ ಇಷ್ಟು ಕ್ರೌರ್ಯ ಎಸಗುತ್ತಾ ಇದ್ರು ನಮ್ಗೆ ಒಳ್ಳೇದೇ ಮಾಡ್ತಾ ಇದೆಯಲ್ಲ ಒಂದೊಂದು ಮರ ನಿಮ್ಮ ಸರ್ಕಲ್ ಅಲ್ಲಿ ಆ ಮರ ನಿಮ್ಗೆ ನಾಲ್ಕು ಕೋಟಿ ರೂಪಾಯಿ ಆಕ್ಸಿಜನ್ ಕೊಡ್ತಾ ಇದೆ ದಿನಕ್ಕೆ ನಿಮ್ಮ ಆಫೀಸಲ್ಲಿ ಎಷ್ಟು ಸಂಪಾದನೆ ಮಾಡ್ತೀವಳ ತಿಂ ವರ್ಷಕ್ಕೆ ಇಲ್ಲ ಗುರುಗಳೇ ಅದು ನಾವ್ ಸೇವೆಗೆ ಅಂತ ಹೇಳಿ ರೈತ ಸಂಘ ಅಂತ ಹೇಳಿ ಮಾಡ್ಕೊಂಡಿದೀವಿ ಇರ್ಲಿ ಅಪ್ಪ ನೀವೆಲ್ಲ ನೀನ್ ಎಷ್ಟು ಸಂಪಾದನೆ ಮಾಡ್ತೀವ ವರ್ಷಕ್ಕೆ ಗುರುಗಳೇ ಅದೊಂದು ನಂದೊಂದು ನಲ್ವತ್ತು ಎಕರೆ ಅಡಿಕೆ ತೋಟ ಇದೆ ಗುರುಗಳೇ ನನ್ ಆದ್ರೂ ಎಷ್ಟು ಸಂಪಾದನೆ ಮಾಡ್ತೀವ ವರ್ಷ ಇಲ್ಲ ಅಂತಂದ್ರು ಒಂದು ಎಪ್ಪತ್ತೈದರಿಂದ ಎಂಬತ್ತು ಲಕ್ಷ ಆಯ್ತಾ ಅದು ಒಂದು ದಿವಸಕ್ಕೆ ನಾಲ್ಕು ಕೋಟಿ ರೂಪಾಯಿ ಆಕ್ಸಿಜನ್ ಬಿಡ್ತಾ ಇದೆ ಅದನ್ನ ಕಡಿಸ್ಬೇಕು ಅಂತ ನಿಂತಿದ್ಯಾ ಮತ್ತೆ ಇನ್ನೂ ಒಂದು ವಿಚಾರ ಹೇಳ್ತೀನಿ ಕೇಳು ನಿಮ್ ಅಡಿಕೆ ತೋಟದಲ್ಲಿ ಒಂದೇ ಒಂದು ಎಕ್ಸಾಂಪಲ್ ಹೇಳ ಅಡಿಕೆ ಮರದ ಎಲೆ ಬಿದ್ದು ಯಾರೇ ಅದಕ್ಕೆ ಅಷ್ಟು ಫೀಲಿಂಗ್ಸ್ ಇದೆ ಅವುಗಳ ಜೊತೆ ಆಟ ಆಡ್ತಿರಲ್ಲೋ ಇಷ್ಟು ಮರಗಳಿಂದ ಬದುಕ್ತಾ ಇದೀಯ ಕೋಟ್ಯಾಂತರ ಇನ್ಕಮ್ ಇದೆ ನೀನ್ ಮರಗಳ ಬಗ್ಗೆ ನೀನ್ ನನಗೆ ಹೇಳ್ಕೊಡ್ಬೇಕು ನನಗೆ ಒಂದು ಒಂದು ಇಂಚು ಜಮೀನ್ ಇಲ್ಲ ನನ್ನ ಹೆಸರಲ್ಲಿ ಯಾಕೆಂದ್ರೆ ನಾನು ಆದ್ರೆ ನನ್ ಜಗತ್ತೇ ನಂದು ಅಂತ ಬದುಕ್ತಾ ಇದೀನಿ ನಾನ್ ನಿಮ್ಗೆ ಹೇಳ್ಕೊಡ್ಬೇಕಾದ ದುಸ್ಥಿತಿ ಬಂದಿದೆ ನೋಡೋ ನೀವು ನ ನೀವು ಅವ್ರ ಹತ್ರ ಹೇಳ್ಕೊಡ್ಬೇಕು ಅವ್ರ ಹತ್ರ ನೋಡೋ ಈ ಮರ ಅನ್ನೋದು ದೇವರ ಕಣ ಅಂತ ಹೇಳ್ಕೊಡ್ಬೇಕು ಎಂತ ದುಸ್ಥಿತಿ ನಮ್ ದೇಶದ ನೋಡು ಇವಾಗ ಏನ್ ಮಾಡ್ತೀಯ ಹೇಳುದು ನನ್ಗೆ ವರ್ಷಕ್ಕೆ ಅರವತ್ ಲಕ್ಷ ದುಡಿಯೋ ನೀನು ಅದಕ್ಕೋಸ್ಕರ ಒಂದ್ ಇಪ್ಪತ್ ಸಾವಿರ ಖರ್ಚು ಮಾಡಿ ಆ ಮರನ ಕಟ್ಟಕ್ ಆಗಲ್ವೇನಾ ಬೀಳ್ದಂಗೆ ಅದು ಪಾಸಿಬಲ್ ಇದ್ರೆ ಮಾಡ್ತೀನಿ ಬರೋಳೆ ನಿಮ್ಮ ಆಶೀರ್ವಾದದಿಂದ ಅದನ್ನ ಮಾಡೋದು ಏನೋ ಪಾಸಿಬಲ್ ಇಷ್ಟೆಲ್ಲ ಹೇಳದ್ ಮನುಷ್ಯನಿಗೆ ಇಂಪಾಸಿಬಲ್ ಇಲ್ವೋ ಎಲ್ಲಿ ಬೀಳತ್ತೆ ಅಂತ ಅನುಮಾನ ಇದ್ರೆ ಅಲ್ಲೊಂದು ಗೋಡೆ ಕಟ್ಬಿಡಪ್ಪ ಹೋಗ್ಲಿ ಅದ್ ಏನಾಗುತ್ತೆ ನೋಡ್ಬೇಡ ಏನೋ ಸರಿ ನನಗ್ ತೃಪ್ತಿನೇ ಆಗ್ತಿಲ್ಲಪ್ಪ ನೀನು ಒಂದು ಮಾತು ಕೊಡು ನನಗೆ ನನಗ್ ಫೋನ್ ಮಾಡಬಾರ್ದಾಗಿತ್ತು ಫೋನ್ ಮಾಡಿದ್ರೆ ಆ ಮರ ಉಳಿಬೇಕಷ್ಟೇ ಏನ್ ಮಾಡ್ತೀಯೋ ಡೂ ಆರ್ ಡೇ ನನಗ್ ಗೊತ್ತಿಲ್ಲ ಮಾಡು ಅಥವಾ ಮಡಿ ನನಗ್ ಫೋನ್ ಮಾಡಿದ್ದೆ ಯಾಕೆ ಮಾಡಿದ್ಮೇಲೆ ಆ ಮರ ಉಳಿಬೇಕಪ್ಪ ಏನ್ ಮಾಡ್ತೀವಿ ಇಲ್ ಇಲ್ಲ ಗುರುಗಳೇ ನಾವೆಲ್ಲ ನಿಮ್ಮನ್ನ ಗುರುಗಳು ಅಂತ ನಾವು ಒಪ್ಕೊಂಡಿದೀವಿ ನಿಮ್ಮ ಆಜ್ಞೆ ಪಾಲಿಸ್ತೀನಿ ಅದನ್ನ ಖಂಡಿತ ಅದನ್ನ ನಾನು ಅದನ್ನ ಉಳ್ಸೋದಕ್ ವ್ಯವಸ್ಥೆ ಮಾಡೇ ಮಾಡ್ತೀನಿ ಗುರುಗಳೇ ಬಂಗಾರ ನಿನ್ ಕಾಲ್ ಮುಟ್ತೀನಿ ಇಲ್ಲಿಂದ ಅಯ್ಯೋ ಅಯ್ಯೋ ದಯ ದಯವಿಟ್ಟು ಆ ಆ ಬಾರ ಒತ್ಕೊಳಕ್ ರೆಡಿ ಇಲ್ಲ ಗುರುಗಳೇ ನಾವೆಲ್ಲ ಫೋಟೋ ಕಳ್ಸು ಆ ಮರದ್ದು ಪಾಪ ನಾನು ಏನಾಗಿದೆ ಗೊತ್ತಪ್ಪಿ ಒಂದ್ ದಿನ ಎಲ್ಲಾ ಫೋನ್ಗಳು ಬರುತ್ತೆ ಇನ್ನು ರಿಂಗರ್ ಆಫ್ ಮಾಡಿ ಇಟ್ಬಿಟ್ಟಿದೀನಿ ಯಾವ್ದೋ ಒಂದ್ ರಿಂಗ್ ನನ್ ಕಣ್ಣಿಗೆ ಬಿದ್ರೆ ಎತ್ತೋ ತರ ಇಟ್ಕೊಂಡಿದಿನಿ ರಾಘವೇಂದ್ರ ಸ್ವಾಮಿನೇ ಎತ್ತೋಗಂಗ್ ಮಾಡಿರ್ಬೇಕು ಇಲ್ಲಾಂದ್ರೆ ನಾ ಎತ್ತಾನೆ ಇರ್ಲಿಲ್ಲ ಮೊದಲನೇದಾಗಿ ಹೊಸ ನಂಬರ್ ಇದ್ರೆ ಅದ್ ಯಾರೋ ನಟಾಭಿಮಾನಿಗಳು ಕಾಟ ಕೊಡ್ತಾ ಇದಾರೆ ಆ ಅವ್ರದು ಅನ್ಕೊಂಡು ಎತ್ತದೇ ಇಲ್ಲ ನಾನು ಯಾಕಂದ್ರೆ ವಿಚಿತ್ರವಾಗಿ ಮಾತಾಡ್ತಾರೆ ತಲೆ ಕೆಟ್ಟಂಗ್ ಮಾತಾಡ್ತಾರೆ ಅವರ ಹತ್ರನೇ ಅನುಮಾನ ಬೀಳ್ತಾ ಇದಾರೆ ಜ್ಯೂಜ್ ಆಡ್ಬೇಡಿ ಅಂದ್ರು ಅನುಮಾನ ಮೇಲೆ ಈ ಜಗತ್ತಲ್ಲಿ ಯಾಕೆ ಬದುಕಿರ್ಬೇಕು ಅನ್ಸುತ್ತೆ ಎಷ್ಟೋ ಸಲ ಖಂಡಿತ ಒಳ್ಳೆ ಒಳ್ಳೆ ಕಾರ್ಯಕ್ರಮ ದೇವ್ರು ಯಾವ ಫೋನ್ ಕಣ್ಣಿಗೆ ಬಿದ್ರೆ ಅದನ್ನ ಎತ್ತೋಣಪ್ಪ ದೇವ್ರ ಫೋನ್ ಇರುತ್ತೆ ಅನ್ಕೊಂಡ್ರೆ ನಿನ್ ಫೋನ್ ಬಂತು ಗುರುಗಳೇ ಒಂದು ಕಾಮೆಂಟ್ ಹಾಕ್ತಿದ್ದೆ ಗುರುಗಳೇ ತೆರೀಕೆರೆ ತಾಲೂಕ್ ರೈತ ಸಂಘದಿಂದ ಸಂಪೂರ್ಣ ಬೆಂಬಲ ಇದ್ರ ವಿರುದ್ಧವಾಗಿ ಇದಕ್ಕೆಲ್ಲಾ ಯಾಕೋ ಸುಮ್ನೆ ಎಲ್ಲಾರು ಸಹಾಯ ಯಾಕೆ ಹೇಳಪ್ಪ ಇದಕ್ಕೆ ಮರಗಳ್ ಸಹಾಯ ಮಾಡೋಕೆ ನೀವು ಬೇಕು ಈ ಕರ್ನಾಟಕದ ಮರಗಳು ನಿತ್ಯ ಹರಿದ್ವರ್ಣ ಆಗ್ಬೇಕು ಸಸ್ಯ ಶ್ಯಾಮಲ್ ಆಗ್ಬೇಕು ಅಂದ್ರೆ ನೀವೆಲ್ಲ ಬೇಕು ನನಗೆ ಈ ಜುಜುಬಿ ಜೂಜು ಆ ಇದನ್ನ ನಿಲ್ಸೋದಕ್ಕೆ ಈ ಗುಂಡುಪಿನಲ್ಲಿ ಹೋಗೋದಕ್ಕೆ ಗಡಾರ್ಗಳಾಕೋ ತರ್ತೀರಿ ನೀವು ಇವರೆಲ್ಲಾ ಇಪ್ಪತ್ ಲಕ್ಷ ಜನ ಇದ್ರು ಯೂಸ್ಲೆಸ್ ನಮ್ಗೆ ನನ್ ನನ್ನ ಪಾಲಿಗೆ ಅದು ವೇಸ್ಟ್ ಯಾಕಂದ್ರೆ ಒಬ್ಬ ಮಾಡೋ ಕೆಲ್ಸ ಇದು ಮರ ಕಾಪಾಡೋದಕ್ಕೆ ನೀವೆಲ್ಲ ಬೇಕು ಈ ಮನುಷ್ಯ ಯಾರೋ ದುಡ್ಡು ಮಾಡ್ಕೊಳಕ್ಕೆ ಆಡ್ ಮಾಡ್ಕೊಂಡು ಆ ಜನಗಳನ್ನ ದಾರಿ ತಪ್ಪಿಸ್ತಾ ಇದಾರೆ ರೈತರು ದುಡ್ಡು ಕಳ್ಕೊತಾ ಇದಾರೆ ಮೊದಲೇ ದುಡ್ಡಿಲ್ಲ ಪೆಸ್ಟಿಸೈಡ್ಸ್ ತಿಂದು ಬಿಡ್ತಾ ಇದೆ ಅವ್ರನ್ನ ಹುಳ ಕ್ರಿಮಿಕಿ ಕ್ರಿಮಿನಾಶಕಗಳು ಹಾಕಿ ಕ್ರಿಮಿಗೆ ನಾಶ ಆಗ್ತಿಲ್ಲ ರೈತರ ನಾಶ ಆಗ್ತಿದ್ದಾರೆ ಪಾಪ ಆ ಇನ್ನೊಂದು ಯೂರಿಯಾ ಅರ್ಧ ಬಿಡ್ತಾ ಇದೆ ಇವರು ಇದ್ರಲ್ಲೆಲ್ಲಾ ಇದ್ರೆ ಅವ್ರನ್ನ ಜೂಜಾಡು ಜೂಜಾಡು ರೈತರೇ ರೈತರೇ ಜೂಜಾಡಿ ಗೆಲ್ಲಿ ಅಂತೆಲ್ಲ ಇವ್ರು ಆಡ್ತಾ ಇದ್ರೆ ಇದನ್ನ ನಿಲ್ಸೋಕ್ ಹೊರಟೋದು ಅದು ಒಬ್ಬನೇ ಮಾಡ್ಕೋತೀನ್ ಬಿಡ ನೀವೆಲ್ಲ ಆದ್ರೂ ಪಾಪ ನೀವೆಲ್ಲ ರಕ್ಷ ವೃಕ್ಷ ರಕ್ಷಾ ಮಾಡಿ ನೀವು ನಿಮ್ಮ ಪಾದ ನಿಮ್ಮ ಬಂದಾಗ ನಿಮ್ಮ ಪಾದ ಧೂಳಿನೆಲ್ಲ ಅದನ್ನ ತಂದು ಪೂಜೆ ಮಾಡ್ತೀನಿ ನಾನು ಎಲ್ಲಾದ್ರು ಯಾವ ದೊಡ್ಡ ಮಾತಾಡ್ಬೇಡ್ರಿ ಅದನ್ನ ಅರಗಿಸ್ಕೊಳ್ಳೋ ಶಕ್ತಿ ನಮಗಿಲ್ಲ ನಿಮಗೆ ಆ ತರದೆಲ್ಲ ನಾವ್ ಇದು ಮಾಡಿ ನಿಮ್ ಕಾಲ್ ತೊಳದ್ ನೀರನ್ನ ನಾವು ಬಂದ್ರು ಅಡಿಕೆ ತೋಟ ಇದೆಯಲ್ಲ ನೀವು ಬೆಳಕು ಬೀಳೋ ಜಾಗದಲ್ಲಿ ಒಂದು ಮರ ಇರುತ್ತೆ ಗೊತ್ತಿಲ್ಲ ನಿಮ್ಗೆ ಫುಲ್ ಸಾಲಲ್ಲಿ ಆ ಈ ಕೊನೆಗೊಂದು ಆ ಕೊನೆಗೊಂದು ಈ ದಕ್ಷಿಣಕ್ಕೆ ಮ್ಯಾಕ್ಸಿಮಮ್ ಬೆಳಕು ಇದು ಸೂರ್ಯನ ಪ್ರಕಾಶ ಬೀಳೋ ಕಡೆ ಪೂರ್ವಕ್ಕೂ ಎಲ್ಲಾ ಮರಗಳು ತ್ಯಾಗದ ಮರ ಅಂದ್ರೆ ಅವು ಬೇರೆ ಅಂತಾರೆಗೋಸ್ಕರ ಸಾಲನೆಲ್ಲ ಕಾಪಾಡ್ಬಿಡುತ್ತೆ ಸೂರ್ಯನ ಕಿರಣಗಳು ಜಾಸ್ತಿ ಬೆಳ್ದಂಗೆ ಅಂತ ತ್ಯಾಗದ ಮರಗಳು ನೋಡೋ ಆ ಮರಗಳಿಗೆ ಪೂಜೆ ಮಾಡ್ಬೇಕು ನೀವು ಪಾಪ ಗೊತ್ತಾ ನಿನ್ಗೆ ಹೇಳಿದ್ದೇನು ಅರ್ಥ ಆಯ್ತಾ ಗೊತ್ತಾಯ್ತು ಗುರುಗಳೇ ನಾವ್ ಅದನ್ನ ಇಲ್ಲಿ ನೀವು ನನಗೆ ಈಗ ತ್ಯಾಗ ತೇಗ ನಾವೆಲ್ಲಾ ತೇಗ ಅಂತಿದ್ದೋ ಅದನ್ನ ಈಗ ಗೊತ್ತಾಗಿದ್ದು ಅದು ತ್ಯಾಗದ ಮರ ಅಂತ ಹೇಳಿದ ಅಡಿಕೆ ಮರನೇ ಅಡಿಕೆ ಮರನೆ ಅದೇನ್ ಮಾಡುತ್ತೆ ಬೇರೆ ಅಡಿಕೆ ಮರದ ಸಾಲುಗಳಿಗೆ ಆ ಸೂರ್ಯನ ತೀಕ್ಷ್ಣ ಕಿರಣ ಕಿರಣಗಳು ಬೀಳದಂಗೆ ಕಾಪಾಡ್ಬಿಡುತ್ತೆ ತಾನು ಸುಟ್ಟು ಇನ್ನೊಬ್ಬರನ್ನ ಕಾಪಾಡುತ್ತೆ ಪೊಲೀಸರು ಆರಕ್ಷಕರು ಅಂತ ಅವ್ರನ್ನ ಹೆಸರು ಅವುಗಳಿಗೆ ನೀವು ಪೂಜೆ ಮಾಡ್ಬೇಕು ನೀವು ಖಂಡಿತ ಆಯ್ತಪ್ಪಿ ಈ ವಿಡಿಯೋನ ಹಂಚ್ಕೊತೀನೋ ನಾನು ಖಂಡಿತ ಗುರುಗಳ ಇನ್ನೊಂದು ಮಾತು ಆ ಗುರುಗಳೇ ನಮ್ಮಲ್ಲಿ ನಮ್ಮಲ್ಲಿ ನಮ್ಮ ಈ ಇದ್ರಲ್ಲಿ ನಡೀತಾ ಇರೋದು ನಮ್ಮ ಕರ್ನಾಟಕದಲ್ಲಿ ಆಗಿರ್ಲಿ ತುಂಬಾ ತುಂಬಾ ಹಣವಂತರು ಮಕ್ಕಳುಗಳೆಲ್ಲ ಇವತ್ತು ಇಂತ ರಮ್ಮಿ ಅದು ಯಾಕೆ ಅಂದ್ರೆ ಇಲ್ಲ ನೀವು ಕೆಲಸ ಮಾಡಿ ನಿಮ್ಮೂರಲೆಲ್ಲ ನೀವು ನಾವು ಇದೀವಿ ನಿಮ್ ಜೊತೆಗೆ ಅಂದ್ರಲ್ಲ ಯಾರು ಜೂಜಿಗೆ ಅಥವಾ ಯಾವುದೇ ಚಟಕ್ಕೆ ಆ ಜಾಹೀರಾತು ಕೊಡ್ತಾರೋ ಅಥವಾ ಚಟಗಳನ್ನ ಪಿಕ್ಚರ್ ತೋರಿಸ್ತಾರೋ ಅಂದ್ರೆ ಇದು ಮಾಡಿದ್ರೆ ಒಳ್ಳೇದು ಅಂತ ಅಂತ ಅವ್ರ ಪಿಕ್ಚರ್ಗಳನ್ನ ನೋಡದೆ ಬಿಟ್ಬಿಡಿ ಹೌದು ಗುರುಗಳೇ ನಾವು ಅದ್ರ ಬಗ್ಗೆ ಆಸಕ್ತಿ ನಾನು ಹೆಚ್ಚು ಕಡಿಮೆ ಒಂದು ಇಪ್ಪತ್ತು ವರ್ಷ ಆಯ್ತು ಟ್ಯಾಂಕಿಸ್ ಒಳಗೆ ಕಾಲಿಟ್ಟಿಲ್ಲ ಗುರುಗಳೇನಾವೆಲ್ಲ ಒಂದ್ ಹೇಳ ಹೆಸ್ರೇನಪಿ ನಾಗರಾಜ್ ಅಂತ ಹೇಳಿ ಅಪಿ ನಿನ್ನ ಫೋನ್ ಬಂದ್ ಫ್ರೆಶ್ ನಾನು ನಿಜ್ ಏನೋ ಒಂದು ಎನರ್ಜಿ ಸೂರ್ಯನ್ ಕಿರಣ ಬಿದ್ದಂಗ್ತು ಬೆಳಗ್ಗೆಯಿಂದ ಆ ಕೆಟ್ಟ ಫೋನ್ ನೋಡಿ ನೋಡಿ ಆ ಒಂಥರಾ ಮನ್ಸಿಗೆ ಇದಾಗಿತ್ತು ಆ ಈ ಕೆಸರಲ್ಲಿ ಅಲ್ಲ ಕೆಸರು ಅಂದ್ರೆ ಕೆಸರು ಪವಿತ್ರ ಕೈ ಕೆಸರು ಆದ್ರೆ ಬಾಯಿ ಮೊಸರು ಈ ಮಾಡ್ದಂಗ ಆಗಿತ್ತು ನಿನ್ ಫೋನ್ ಬಂದು ಒಳ್ಳೆ ಅಮೃತದಲ್ಲಿ ಸ್ನಾನ ಮಾಡ್ದಂಗಾಯ್ತು ಇದನ್ನೆಲ್ಲ ಆಯ್ತು ನಿನ್ ಮಾತು ಕೊಟ್ಟಿ ಅಲ್ಲ ಬಿಫೋರ್ ಇವಾಗ ಒಂದ್ ಫೋಟೋ ಕಳ್ಸು ಆಫ್ಟರ್ ರಿಪೇರಿಂಗ್ ಒಂದು ಫೋಟೋ ಕಳ್ಸು ಇನ್ನೊಂದ್ ಏನ್ ಗೊತ್ತಾ ಸುತ್ತಮುತ್ತಲಿರೋ ನಿಮ್ಮೆಲ್ಲ ಬಿಲ್ಡಿಂಗ್ ನ ಸಿಡಿಲ್ ಬಿಡದು ಅದು ಸ್ವೀಕರಿಸಿದ್ರೆ ಸತ್ಯನಾರಾಯಣ ಪೂಜೆ ಅರೇಂಜ್ ಮಾಡಿ ಕೆಳಗಡೆ ಬುಡದಲ್ಲೇ ನೀವೆಲ್ಲ ಗುಂಪು ಸಾಮೂಹಿಕ ಸತ್ಯನಾರಾಯಣ ಪೂಜೆ ಮಾಡಿ ಇಲ್ಲಾಂದ್ರೆ ನಂಬಲ್ಲ ನೀನಾ ಗುರುಗಳೇ ಅದನ್ನ ನಂಬ್ತೀರ ಈಗ ನೀವ್ ಹೇಳೋದ್ರಲ್ಲಿ ಸತ್ಯ ಇದೆ ಅಂತ ಹೇಳಿ ನಮ್ಗೆ ಈಗ ಅದ್ರ ಬಗ್ಗೆ ಅರಿವೆಲ್ಲ ಆಗ್ತಾ ಇರೋದು ಗುರುಗಳೇ ಅದ್ರ ಬಗ್ಗೆ ನಾವೆಲ್ಲಾ ಆ ಕಲ್ಚರ್ ಇಂದ ಸ್ವಲ್ಪ ಗೊತ್ತಿಲ್ದಲೆ ನಾವು ಏನೋ ಬೇರೆ ಬೇರೆ ತರ ಇದ್ದಂತಾರ ಇತ್ತೀಚೆಗೆ ಇವನ್ನೆಲ್ಲ ಅಳವಡಿಸ್ಕೊಂತ ಇದೀವಿ ಅದ್ರಲ್ಲೂ ನಿಮ್ಮ ಈ ವಿಡಿಯೋಗಳನ್ನೆಲ್ಲ ನೋಡಿ ಅಂತ ನಾವ್ ಆಧ್ಯಾತ್ಮಿಕದ್ ಕಡೆ ಹೊರಡ್ಬೇಕು ಅಂತೆಲ್ಲ ಹೇಳಿ ನಿಮ್ಗೆ ಏನಕ್ಕೋ ಅಧ್ಯಾತ್ಮ ರೈತನೇ ಅಧ್ಯಾತ್ಮ ಕಣ ಆಧ್ಯಾತ್ಮಿಕ ಋಷಿ ಕೂಡ ಮುಕ್ತಿ ಆಗೋದು ಕೃಷಿಯಲ್ಲಂತೆ ಕೃಷಿನೇ ಅಧ್ಯಾತ್ಮ ಕಣ ಆಧ್ಯಾತ್ಮ ನೋಡೋ ಜ್ಞಾನ ಜ್ಞಾನಕ್ಕಿಂತ ಶ್ರೇಷ್ಠ ಧ್ಯಾನ ಧ್ಯಾನಕ್ಕಿಂತ ಶ್ರೇಷ್ಠ ಕೃಷಿ ಕಣ ಅದೇನೋ ಈ ಮೆಟ್ಲು ಇಳಿಯೋ ಕೆಲಸ ಮಾಡ್ತಾ ಇದೀಯ ನೀನು ಹತ್ತು ಅಂದ್ರೆ ಇಲ್ಲ ಗುರುಗಳೇ ನಾನೊಂದು ಸತ್ಯ ಹೇಳ್ತಾ ಇದೀನಿ ರಾಘವೇಂದ್ರನ್ ಮೇಲೆ ಪ್ರಮಾಣ ಮಾಡಿ ನಾನು ಹಿಂದೆ ಒಂದ್ಸಲಿ ನಾಲ್ಕು ದಿನ ಆಧ್ಯಾತ್ಮಿಕದ ಬಗ್ಗೆ ಒಂದು ವರ್ಕ್ಶಾಪ್ ಇತ್ತು ಗುರುಗಳೇ ಅಲ್ಲಿಗೆ ಹೋಗಿ ನಾಲ್ಕು ದಿನ ಟ್ರೈನ್ ಅಪ್ ತಗೊಂಡ್ಬಂದು ಅದನ್ನ ತುಂಬಾ ಚೆನ್ನಾಗಂತು ಸ್ವರ್ಗ ಅನ್ನಿಸ್ತು ಗುರುಗಳೇ ಅದು ಆಮೇಲೆ ಅಲ್ಲಿಂದ ಬರ್ಬೇಕಾದ್ರೆ ನಮಗೆಲ್ಲ ಸ್ವಲ್ಪ ಇನ್ವಿಟೇಷನ್ ಇವನ್ನೆಲ್ಲ ಕೊಟ್ರು ನಿಮಗೆ ತುಂಬಾ ಪ್ರೀತಿ ಪಾತ್ರರಾಗಿರೋರಿಗೆ ಇದನ್ನ ರಾಖಿ ಟೈಪ್ ಕಟ್ಟಿ ಅಂತೆಲ್ಲ ಹೇಳಿಕೊ ನಿಮ್ಗೆ ಯಾರು ಇಷ್ಟ ಬರ್ತಾರೆ ನಿಮ್ ಊರಿಗೆ ಹೋದ್ಮೇಲೆ ಅಂತ ಹೇಳಿ ಕಟ್ಟಿ ಅಂತ ಗುರುಗಳೇ ನನ್ ಮನ್ಸಲ್ಲಿ ಬಂದಿದ್ದು ಫಸ್ಟ್ ತಗೊಂಡೋಗಿ ಅದನ್ನ ನನ್ ಊರಿಗೆ ಬಂದ್ಮೇಲೆ ನನ್ನ ಅಡಿಕೆ ಮರ ಕಟ್ಟಿದೆ ಗುರುಗಳೇ ಅದಕ್ಕೆ ಹೇಳಿದ್ದು ನನ್ನ ಅಡಿಕೆ ಮರ ಕಟ್ಟಿದ್ದೆ ರಾಘವೇಂದ್ರ ಮೇಲೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ ನೀನ್ ಹೇಳುದಿಲ್ಲ ಆದ್ರೆ ಡಬಲ್ ಇನ್ಕಮ್ ಬರ್ತಿ ಸರಿ ಇಂದ ನಿಮ್ಗೆಲ್ಲ ಕರೋನಾ ನಿಲ್ಲಿ ಈ ವರ್ಷದ ಆದಾಯ ನೀನ್ ಹೇಳಿದಿಲ್ಲ ಆದ್ರೆ ಡಬಲ್ ತ್ರಿಬಲ್ ಇನ್ಕಮ್ ಬರ್ತಿ ಸಾಲ ಒಂದು ಮಾಡ್ಬೇಡ ಹೇಳ್ತಾ ಇದೀನಿ ಖಂಡಿತ ಗುರುಗಳೇ ಸ್ವಲ್ಪ ನೊಂದಿ ಸಾಕಾಗೋಗಿ ಈಗೆಲ್ಲ ಮನಸ್ಸಲಾಗ್ತಾ ಇದೀವಿ ತುಂಬಾ ನಲ್ಲಿಗೆ ಒಂದ್ ಎಕರೆ ತೋಟನೇ ವ್ಯಾಪಾರಕ್ಕೆ ಇಟ್ಬಿಟ್ಟಿದ್ದಾನೆ ಗುರುಗಳೇ ಅದರಿಂದ ನಾವು ಹೊರಗ್ ಬರಕ್ ಆಗ್ತಾ ಇಲ್ಲ ಈ ತರ ಎಲ್ಲ ಈಗ ಎಲ್ಲ ಸ್ವಲ್ಪ ಬದಲಾವಣೆ ಆಗ್ತಾ ಇದೀವಿ ಗುರುಗಳ ನಿಮ್ಮಂತರ ನಾಗರಾಜ್ ತುಂಬಾ ಆಮೇಲೆ ನೀವು ಬಳ್ಳಾರಿ ಒಂದು ದೇವಸ್ಥಾನದ ಬಗ್ಗೆ ಒಂದು ಸ್ಪೀಚ್ ಮಾಡಿದ್ರಲ್ಲ ಗುರುಗಳೇ ಅದಂತೂ ನಮಗೆ ಒಂದು ಸ್ಪೂರ್ತಿ ಆಗೋಗ್ ಬಿಟ್ಟಿದೆ ಗುರುಗಳೇ ಸಾಲ ಮಾಡಬೇಡಿ ಅಂತ ಹೇಳಿ ಇದು ಲಕ್ಷ್ಮಿ ಹಂಪಿಲಿ ಹಂಪಿಲಿ ಹಲೋ ನೀನು ಇನ್ನೊಂದು ಇದು ನಿಮ್ಮ ಈ ಮರ್ತ್ಬಿಟ್ನಲ್ಲ ಯಾವ್ದ್ರ ಬಗ್ಗೆ ಅಂತಂದ್ರೆ ನನ್ ಗೊತ್ತಿದ್ರೆ ನಾನು ಸ್ವಲ್ಪ ಹೇಳ್ತೀನಿ ನಿಮ್ಮೂರ ಹತ್ರನು ಬಂದಿದ್ನಲ್ಲ ಅಮೃತಾಪುರಕ್ಕೆ ಹಾ ನಮ್ ನಮ್ಮ. ನಮ್ಮೂರಿಂದ ಎಂಟು ಕಿಲೋಮೀಟರ್ ಅಷ್ಟೇ ಕಡೆ ಕೆರೆ ಇದೆಯಲ್ಲ ಅಮೃತಾಪುರದಿಂದ ಕೆರೆ ಮೇಲೆ ನಾವು ನಡ್ಕೊಂಡೋಗಿ ಕೆರೆ ಕಟ್ಟೆ ಮೇಲೆ ಊಟ ಮಾಡಿದ್ವಿ ನಮ್ಮಲ್ಲೆಲ್ಲ ಕೆಮ್ಮಣ್ಗುಂಡಿ ಕಲ್ಲತ್ತಿಗಿರಿ ತುಂಬಾ ಕೆಮ್ಮಣ್ಣುಂಡಿ ಬರ್ತಾ ಇದೀವಿ ಬರ್ತೀವಿ ಕುದುರೆ ಮುಖ ಅಲ್ಲಿ ಕಳಸಕ್ಕೆ ಕಳಸಕ್ಕೆ ಹುಡುಗಿಯ ಗಂಗಾಮುಲ್ಲಾ ವರಹ ತೀರ್ಥ ಎಲ್ಲ ನೋಡ್ತಾ ಇದ್ವಿ ಖಂಡಿತ ಗುರುಗಳ ನನಿಗೊಂದು ನೀವ್ ಬರೋ ದಿನ ಒಂದು ಒಂದ್ ಇನ್ಫಾರ್ಮ್ ಮಾಡಿದ್ರೆ ನಾನಂತು ಪ್ರತಿಯೊಂದು ನಾನು ನಿಮ್ ಜೊತೆ ಸೇವೆ ಮಾಡ್ತೀನಿ ಗುರುಗಳೆ ಸೇವೆ ನಡೆಯೋದು ಆಗ್ಲಿ ಗುರು ನಿಮಿಗೆ ನಾವ್ ಮಾಡಂತ ಕೆಲವು ಸೇವೆಗಳನ್ನೆಲ್ಲ ನಾವು ಮಾಡ್ತೀವಿ ಗುರುಗಳೆ ಅದಕ್ಕೊಂದೊಂದು ಅವಕಾಶ ಅದಕ್ಕೊಂದು ಅವಕಾಶ ಮಾಡ್ಕೊಡಿ ಅಷ್ಟೇ ಸ್ತ್ರೀ ರಕ್ಷಾ ಮಾಡ್ಬೇಕು ಅಂದ್ರೆ ನಿಮ್ಮೂರ್ಲಿ ಯಾರು ಅವಾಚ್ಯ ಶಬ್ದಗಳನ್ನು ಬಳಸಬಾರದು ಅಷ್ಟೇ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ತುಂಬಾ ರೂಲ್ಸ್ ಚೆನ್ನಾಗಿದೆ ಹೆಣ್ಣಿಗೆ ಸಂಬಂಧಿಸಿದಂತಹ ಕೆಟ್ಟ ಬೈಗುಳಗಳನ್ನ ಯಾರು ಆಡಬಾರದು ಚಿಕ್ಕ ಮಕ್ಕಳಿಂದ ದೊಡ್ಡವ್ರಲ್ಲ ಇದೊಂದು ಹೊಸಾದ ಶುರು ಮಾಡಿ ಮತ್ತೆ ವೃಕ್ಷ ವೃಕ್ಷರಕ್ಷಾ ಮಾಡಿ ಪಕ್ಷಿ ರಕ್ಷಾ ಮಾಡಿ ಪಕ್ಷಿಗಳಿಗೆ ಪಾಪ ನೀರಿಡೋದು ಅದು ಏನಾದ್ರು ವ್ಯವಸ್ಥೆಗಳು ಮಾಡಿ ಪಕ್ಷಿಗಳು ಚೆನ್ನಾಗಿದ್ರೆ ಸುಫಲಾ ಚೆನ್ನಾಗಿರುತ್ತೆ ಅಷ್ಟು ತಿಳ್ಕೊಂಡಿ ಮತ್ತೆ ದಯವಿಟ್ಟು ಆ ಮರ್ತು ಬಿಟ್ಟೆ ಅಂತ ಹೇಳಿದ್ನಲ್ಲ ಏನ್ ಗೊತ್ತಾ ದಯವಿಟ್ಟು ನಿಮ್ ತೋಟದಲ್ಲಿ ಹಾವುಗಳನ್ನ ಕೊಲ್ಲಬೇಡ್ರೋ ಅದೊಂದು ನಡಸ್ಕೊಡ್ರು ಹಾವುಗಳು ಸತ್ತಷ್ಟು ರೈತ ವೀಕ್ ಆಗ್ಬಿಡ್ತಾನೋ ಮಿತ್ರ ಹಾವು ಅಂತ ಗೊತ್ತಿದೆಯಲ್ವಾ ನಿಂಗೆ ಹಾವುಗಳು ಮಾತ್ರ ಓಕೆ ನಿನ್ನ ಹೆಸರಲ್ಲೇ ಯಾಕೋ ಹಾವುಗಳನ್ನ ಕೊಲ್ತಿರಿ ನೀವು ನೋಡು ಮಳೆನಾಡಲ್ಲಿ ಹಾವು ಕೊಲ್ಲೋದಿಲ್ಲ ಅದಕ್ಕೆ ಮಳೆ ಜಾಸ್ತಿ ನೀವು ಹಾವು ಕೊಲ್ಲೋಕೆ ಬಯಲು ಸೀಮೆ ಶುರು ಆಯ್ತು ನೀವೆಲ್ಲ ಹಾವು ಕೊಲ್ಲಕ್ ಶುರು ಮಾಡಿ ಪಾಪ ಅದು ನಿಮ್ಮೂರ್ಲಿ ಇದೊಂದು ಪ್ರಚಾರ ಮಾಡು ಅದು ಏನ್ ಮಾಡುತ್ತೆ ಹಾವು ಬಿಲ ಕೊರೆದ್ ಬಿಟ್ಟು ನಿಮ್ಮ ಅಂತರ್ಜಲ ಹೋಗೋ ತರ ಮಾಡತ್ತೆ ಮಳೆ ನೀರ್ ಕೆಳಗೋಗ್ ಮಾಡುತ್ತೆ ನೀವ್ ಹಾವುಗಳನ್ನ ಕುಂದ್ಬಿಟ್ರೆ ಜಲ ಒಳಗಡೆ ಹೋಗದೆ ಸಮುದ್ರಕ್ ಹೋಗ್ಬಿಟ್ಟು ನೀವೆಲ್ಲ ಬರಗಾಲ ಅನ್ಬೋಸಂಗಾಗುತ್ತೆ ಹೇಳು ನನಗೆ ಮಾತ್ ಕೊಡು ಇನ್ ಮುಂದೆ ಹಾವು ಕೊಲ್ಲ ಅಂತ ಖಂಡಿತ ಗುರುಗಳೇ ಅದ್ ಯಾವ್ದೇ ಕಾರಣಕ್ಕೂ ನಾನು ಆ ತಪ್ಪನ್ನ ಮಾಡಲ್ಲ ನಾನು ಹಿಂದೆ ಗುರುಗಳೇ ಆ ತಪ್ಪುನೆಲ್ಲ ನೀನ್ ಎಲ್ಲ ಮಾಡ್ದೆ ತಿಳಿ ತಿಳಿದಲ್ಲೇ ಮಾಡಿದೀನಿ ಗುರುಳೆ ಏನ್ ಮಾಡಲ್ಲ ಖಂಡಿತ ಹೌದು ಗುರು ಹ್ಮ್ ಥ್ಯಾಂಕ್ ಯು ಹ್ಮ್ ಹ್ಮ್ ಗುರುಳೆ ಗುರುಳೆ ನನ್ನ